ಓಕೆ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಇಡಿ 19 ದಲ್ಲಿ ಆಡಳಿತ ಮತ್ತು ನಿರ್ವಹಣೆಯಲ್ಲಿ ಬರುವಂತ 1.4 ಎಜುಕೇಶನ್ ಸಿಸ್ಟಮ್ ಶೈಕ್ಷಣಿಕ ವ್ಯವಸ್ಥೆ ಅದರ ಬಗ್ಗೆ ನೋಡ್ತಾ ಇದ್ವಿ ಅದರ ಮುಂದುವರೆದ ಭಾಗವನ್ನು ನೋಡಿದ್ರೆ ಇಲ್ಲಿ ಮುಂದಿನ ಯಾವತ್ತಂದ್ರೆ ಶೈಕ್ಷಣಿಕ ವ್ಯವಸ್ಥೆಯು ಒಂದು ವ್ಯವಸ್ಥೆಯಾಗಿದೆ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಹ್ಯಾಸ್ ಎ ಸಿಸ್ಟಮ್ ಏನು ಹಾಗಂದ್ರೆ ಇದಂದ್ರೆ ಸೊ ಶಿಕ್ಷಣದಲ್ಲಿ ಒಂದು ವ್ಯವಸ್ಥಾ ಕ್ರಮವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋದಾಗ ಮಾತ್ರ ಅದು ಪ್ರಭಾವಿಯಾಗುತ್ತದೆ ಹೆಂಗೆ ಒಂದು ವ್ಯವಸ್ಥೆ ಅಂದ್ರೆ ಏನು ಉದ್ದೇಶ ಏನು ಗುರಿ ಏನು ಅದರ ಕಾರ್ಯಗಳೇನು ಹೀಗೆ ಹಾಕ್ಕೊಂತ ಹೋಗಬೇಕು ಅಂದಾಗ ಮಾತ್ರ ಅಲ್ಲಿ ಸರಿಯಾದ ರೂಪದಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಏನು ಹಾಗಾದರೆ ಶೈಕ್ಷಣದಲ್ಲಿ ವ್ಯವಸ್ಥೆಯನ್ನು ನೋಡಿದಾಗ ಭೌತಿಕವಾದಂಥ ವ್ಯವಸ್ಥೆಗಳು ಮಾನವ ಸಂಪನ್ಮೂಲಗಳ ವ್ಯವಸ್ಥೆಗಳು ಹಾಗೂ ಅಲ್ಲಿ ನಡೆಯುವಂಥ ಕಾರ್ಯಗಳ ವ್ಯವಸ್ಥೆಗಳು ಹಾಗೂ ಅಲ್ಲಿ ನಡೆಯುವಂಥ ಚಟುವಟಿಕೆಗಳ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಹೋಗಬೇಕು ಏನು ಇದನ್ನು ನೋಡಿದಲ್ಲಿ ನಾವು ಇದನ್ನು ಮೂರು ಭಾಗಗಳನ್ನಾಗಿ ಮಾಡಬಹುದು ಏನು ಮೂರು ಭಾಗಗಳಪ್ಪ ಅಂತಂದರೆ ಅಂತರ್ಗಾಮಿಗಳು ಅಂತ ನಾವು ಕರಿತೀವಿ ಒಂದನೇ ಭಾಗ ಎರಡನೇದು ಪ್ರೊಸೆಸ್ ಅಂದರೆ ಪ್ರಕ್ರಿಯೆ ಮೂರನೇದು ಬಹಿರ್ಗಾಮಿ ಸೊ ಒಂದನೇದು ಅಂತರ್ಗಾಮಿ ಅಂದರೆ ಇನ್ಪುಟ್ ಆಮೇಲೆ ಪ್ರಕ್ರಿಯೆ ಅಂದರೆ ಪ್ರೊಸೆಸ್ ಬಹಿರ್ಗಾಮಿ ಅಂದರೆ ಔಟ್ಪುಟ್ ಶಿಕ್ಷಣ ರಂಗದಲ್ಲಿ ಈ ಮೂರು ಪ್ರಕ್ರಿಯೆಗಳು ಮುಖ್ಯವಾಗಿ ಇರಲೇಬೇಕು ಏನು ಅಂದರೆ ಈ ಒಂದೇದು ಯಾವುದು ಆಗುತ್ತಪ್ಪ ಅಂದರೆ ಅಂತರ್ಗ್ರಾಮಿಗಳು ಇನ್ಪುಟ್ ಸೊ ಇದನ್ನು ಇನ್ಪುಟಲ್ಲಿ ನೋಡಿದಾಗ ಇನ್ಪುಟಲ್ಲಿ ಬರುವಂಥವ್ರು ಯಾರಪ್ಪ ಅಂತಂದರೆ ಎರಡು ನೋಡ್ತೀವಿ ಅದರಲ್ಲಿ ಮೊದಲಿಗೆ ಬೋದು ಭೌತಿಕ ರೂಪಗಳು ಭೌತಿಕ ಸಂಪನ್ಮೂಲಗಳು ಯಾವಪ್ಪ ಅಂದರೆ ಶಾಲೆ ಕಟ್ಟಡ ಆಟದ ಬಯಲು ಪ್ರಯೋಗಾಲಯ ಪೀಠೋಪಕರಣಗಳು ಇವು ಏನಪ್ಪ ಅಂದರೆ ಭೌತಿಕವಾಗಿರುವಂತಹ ವಸ್ತುಗಳು ಸಂಪನ್ಮೂಲಗಳು ಅಂತ ಕರಿತೀವಿ ಇದೇ ಅಂತರ್ಗ್ರಾಮಿಗಳಲ್ಲಿ ನಾವು ಮಾನವ ಸಂಪನ್ಮೂಲ ನೋಡಿದ್ರೆ ಯಾರು ಬರ್ತಾರೆ ವಿದ್ಯಾರ್ಥಿಗಳು ಶಿಕ್ಷಕರು ಆಡಳಿತ ಮಂಡಳಿಯವರು ಹಾಗೂ ನಿರ್ವಾಹಕರು ಇವರೇನಪ್ಪ ಅಂದರೆ ಮಾನವ ಸಂಪನ್ಮೂಲಗಳು ಹಾಂ ಯಾವುದರಲ್ಲಿ ಬರ್ತಾರೆ ವಿದ್ಯಾರ್ಥಿಗಳಿದು ಅಂತರ್ಗಾಮಿ ಅದರಲ್ಲಿ ಅಂದರೆ ಇನ್ಪುಟಲ್ಲಿ ಬರ್ತಾರೆ ಹಾಂ ಇವರೇನೋ ಬಂದ್ರಪ್ಪ ಶಾಲೆಗೆ ಬಂದರು ವಿದ್ಯಾರ್ಥಿಗಳು ಮುಂದೆ ಪ್ರೊಸೆಸ್ ಪ್ರಕ್ರಿಯೆ ನಡೀಬೇಕು ಪ್ರಕ್ರಿಯೆ ಅಂದರೆ ಏನು ಇಲ್ಲಿ ಬೋಧನಾ ಪ್ರಕ್ರಿಯೆ ಶಿಕ್ಷಕರು ಬೋಧನೆಯನ್ನು ಮಾಡುವಂಥ ಕಾರ್ಯಕ್ಕೆ ನಾವು ಪ್ರಕ್ರಿಯೆ ಅಂತ ಕರಿತೇವೆ ಸರಿಯಾದ ರೀತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಿಳಿಯುವ ಹಾಗೆ ಅಲ್ಲಿ ಬೋಧನೆಯನ್ನು ಮಾಡಬೇಕು ಅದಾತ್ಮ ಬರೀ ಶಾಲೆಗೆ ಅಷ್ಟೇ ಕಲಿಸೋದನ್ನ ಮನೆಗೆ ಹೋಗಿ ಏನು ಮಾಡ್ತಾರೆ ಗೃಹ ಕೆಲಸ ಅಂತ ಮಾಡ್ತಾರೆ ಹೋಮ್ ವರ್ಕ್ ಅಂತ ಕೊಡ್ತೀವಿ ನಾವು ಸೊ ಆ ಮನೆಯಾಗ ಏನು ಮಾಡ್ತಾರಲ್ಲ ಅದು ಕೂಡ ಪ್ರೊಸೆಸ್ ಅಥವಾ ಪ್ರಕ್ರಿಯೆ ಅಂಥೇಳಿ ನಾವು ಕರಿತೀವಿ ಇದಾದಮೇಲೆ ಆ ಮೂರನೇದು ಯಾವ್ದು ಬರ್ತಂದ್ರೆ ಅದರಲ್ಲಿ ಬಹಿರ್ಗಾಮಿ ಅಂತ ಬರ್ತದೆ ಔಟ್ಪುಟ್ ಹಾಂ ವಿದ್ಯಾರ್ಥಿಗಳು ಶಾಲೆಗೆ ಬಂದರು ಶಿಕ್ಷಕರು ಶಾಲೆಯಲ್ಲಿ ಕಲಿಸಿದ್ರು ಆಯಿತು ಹಂಗಾರೆ ಅವರು ಕಲ್ತಂತ ಹೆಂಗೆ ಗೊತ್ತಾಗ್ಬೇಕು ನಮಗೆ ಅದನ್ನು ನಾವು ಔಟ್ಪುಟ್ ಅಂತ ತಗೋತೀವಿ ಇನ್ಪುಟ್ ಪ್ರೊಸೆಸ್ ತಂಗ ಬಂದ್ವಿ ಔಟ್ಪುಟ್ ಏನು ಬರುತ್ತೆ ಅದರಲ್ಲಿ ನಾವು ನೋಡೋದಾದರೆ ಅವರು ಮೌಲ್ಯಮಾಪನ ಮಾಡಬೇಕು ಹೆಂಗೆ ಪರೀಕ್ಷಾಗಳನ್ನು ತೆಗೆದುಕೊಂಡು ಫಲಿತಾಂಶಗಳನ್ನು ನೋಡಿಕೊಂಡು ಆ ಫಲಿತಾಂಶಕ್ಕೆ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಆಮೇಲೆ ಏನೇನು ಯಾವ ರೀತಿಯಾದಂತಹ ಒಂದು ನಾವು ಮೌಲ್ಯಮಾಪನವನ್ನು ಮಾಡಲಾಗುತ್ತೆ ಅದರ ಮೇಲೆ ಅದನ್ನು ನಾವು ಅಂತರ್ಗಾಮಿ ಅಂತೇಳಿ ಕರಿತೀವಿ ಪರೀಕ್ಷೆ ತೊಗೊಳ್ಳೋದಪ್ಪ ಅವರ ವರ್ತನ ಬದಲಾವಣೆಯನ್ನು ಮೌಲ್ಯಮಾಪನ ಮಾಡೋದು ಯಾವ ನಾವೇ ಸ್ವಯಂ ಅವಲೋಕನ ಮಾಡೋದಪ್ಪ ಆಮೇಲೆ ಶಿಕ್ಷಣದಲ್ಲಿ ಪಾಂಡಿತ್ಯ ಹೊರಬರುವ ಉತ್ಪನ್ನಗಳನ್ನು ನೋಡುವುದು ಯಾವ್ದು ಬರ್ತಪ್ಪ ಅಂದರೆ ಪರೀಕ್ಷೆಗಳು ಗುಂಪು ಚರ್ಚೆ ಪ್ರಬಂಧ ಅವಲೋಕನ ಸೆಮಿನಾರ್ಗಳನ್ನು ರಸಪ್ರಶ್ನೆಗಳನ್ನು ಹೀಗೆ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಎಷ್ಟರ ಮಟ್ಟಿಗೆ ಶಿಕ್ಷಕರು ಹೇಳುವಂತಹ ವಿಷಯ ಅವರಿಗೆ ತಿಳಿದಿದೆಯೋ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಾವಲ್ಲಿ ಕಲೆ ಹಾಕಬಹುದು ಸೊ ಇದೇನಪ್ಪ ಅಂದರೆ ಶಿಕ್ಷಣದಲ್ಲಿರುವಂಥ ಒಂದು ವ್ಯವಸ್ಥೆ ಸೊ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಮಾಡಿದಾಗ ಅದರ ಒಂದು ಪರಿಕಲ್ಪನೆ ಮಹತ್ವ ಶಿಕ್ಷಣದ ರಂಗದಲ್ಲಿರುವಂಥ ಪ್ರತಿಯೊಂದನ್ನು ನಾವು ಆ ವ್ಯವಸ್ಥೆಯನ್ನು ಇಲ್ಲಿ ನೋಡಿಕೊಂಡು ಹೋಗ್ಬೋದು ಟೋಟಲ್ ಆಗಿ ಹೇಳಬೇಕಂತಂದರೆ ಒಂದು ಶಾಲೆಯನ್ನು ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ನಿರ್ವಹಣೆಕಾರನು ಆಡಳಿತಗಾರನು ಮಾರ್ಗದರ್ಶಕನು ಹಾಗೂ ಶಿಕ್ಷಕರು ಉಪಯುಕ್ತ ಆಗ್ತಾರೆ ಇದರ ಏನು ಒಂದು ವ್ಯವಸ್ಥೆ ಏನೋ ಗುರಿ ಮತ್ತು ಉದ್ದೇಶಗಳನ್ನು ಶೈಕ್ಷಣಿಕವಾಗಿ ಹಾಕಿಕೊಂಡಾಗ ವ್ಯವಸ್ಥೆ ಅಲ್ಲ ಇದು ವ್ಯವಹಾರವಲ್ಲ ವ್ಯವಸ್ಥೆ ಮನಸ್ಸಿನಲ್ಲಿ ಇದನ್ನು ವ್ಯವಹಾರ ಮಾಡ್ಕೋಬಾರ್ದು ಶಾಲೆ ನಡೆಸೋದಂದರೆ ಈಗೆಲ್ಲ ಆದ್ರೂ ಒಂದು ವ್ಯವಹಾರ ಒಂದು ಹಾದಿ ನಡೆದೇ ಓಕೆ ಅದು ಲೆಟ್ ಇಟ್ ಬಿ ಅದು ಬಿಟ್ಟು ಹಾಕ್ಬಿಡಿ ಅದು ಬೇರೆ ದಾರಿ ಮೂಲತಃ
ಏನಿದೆ, ಒಂದು ಶಾಲೆ ನಡೆಸಬೇಕಾದ್ರೆ ಒಂದು ಪ್ರಕ್ರಿಯೆಯನ್ನು ಇಟ್ಕೋಬೇಕು, ಒಂದು ಇನ್ಪುಟನ್ನು ಹಾಕೋಬೇಕು, ಪ್ರಸ್ತುತನ ಮಾಡಬೇಕು, ಔಟ್ಪುಟ್ ಬರುತ್ತೆ ಅಂದಾಗ ಅಲ್ಲಿ ಮುಂದೆ ನಿಮಗೆ ಉಪಯೋಗ ಆಗುತ್ತಿಲ್ಲ ಅಂದರೆ ಉಪಯೋಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೇನಪ್ಪ ಅಂದರೆ 1.4ದಲ್ಲಿ ಬರುವಂತಹ ನಿಮ್ಮ ಶಿಕ್ಷಣ ವ್ಯವಸ್ಥೆ, ಎಜುಕೇಷನಲ್ ಸಿಸ್ಟಮ್ ಹ್ಯಾಸ್ ಎ ಅಪ್ರೋಚ್, ಏನೇ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಹ್ಯಾಸ್ ಸಿಸ್ಟಮ್, ಶೈಕ್ಷಣಿಕ ಸಂಸ್ಥೆಯ ಒಂದು ವ್ಯವಸ್ಥೆ ಆಗಿದೆ. ಇದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡ್ವಿ. ಇನ್ನು ಮುಂದೆ 1.5 ಬಗ್ಗೆ ನಾವು ಮುಂದಿನ ಅವಧಿಯಲ್ಲಿ ನೋಡೋಣ.